ನಮಸ್ಕಾರ, ನಾನು ಹನುಮೇಗೌಡ, ನೋಂದಾಯಿತ RSS ರಿಜಿಸ್ಟರ್ಡ್ RSS ಸಂಘಟನೆಯ ಕಾರ್ಯಕರ್ತ. ಸ್ನೇಹಿತರೆ, ಇವತ್ತು ಪತ್ರಿಕೆಯಲ್ಲಿ ಒಂದು ಅತ್ಯಂತ ಮುಖ್ಯವಾದಂತಹ, ಎಲ್ಲರ ಗಮನವನ್ನು ಸೆಳೆಯುವಂತಹ, ಅದರಲ್ಲೂ ವಿಶೇಷವಾಗಿ RSS ಸ್ವಯಂ ಸೇವಕರ ಗಮನವನ್ನು ಸೆಳೆಯುವಂತಹ ಒಂದು ಸುದ್ದಿ ಪ್ರಕಟಣೆಯಾಗಿದೆ. ಅದು ಅಂತ ಹೇಳಿದರೆ ನೋಡಿ, ನಾನು RSS ಸ್ವಯಂ ಸೇವಕನೇ ಎನ್ನುವರ ಸಂಖ್ಯೆ ಜಾಸ್ತಿಯಾಗಿದೆ. ನಾನು RSSನ ಸ್ವಯಂ ಸೇವಕನೇ ಎನ್ನುವರ ಸಂಖ್ಯೆ ಜಾಸ್ತಿಯಾಗಿದೆ ಅನ್ನುವಂಥ ತಲೆಬರಹವನ್ನು ಹೊಂದಿರುವಂತ ಒಂದು ಲೇಖನ ಇವತ್ತು ಹೊಸದಿಗಂತ ಪತ್ರಿಕೆ RSSನ ಮುಖವಾಣಿಯಲ್ಲಿ ಬಂದಿದೆ. ಸ್ನೇಹಿತರೆ, ಯಾರು ಸ್ವಯಂ ಸೇವಕ ಅಂತ ಹೇಳಿದರೆ, ಈ ಭಾರತದ ಭವ್ಯ ಪರಂಪರೆ ಏನಿದೆ, ಹಿಂದೂ ದೇಶ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಆಚರಣೆಗಳು, ಹಿಂದೂ ವಿಚಾರಗಳು, ಇವುಗಳನ್ನು ನಾವೆಲ್ಲರೂ ಕೂಡ ಗಮನ ಕೊಟ್ಟು ಅದನ್ನು ಕಲಿತು ಆ ಸಂಸ್ಕೃತಿ, ಆ ವಿಚಾರಧಾರೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಪ್ರೇರಣೆಯಿಂದ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡೋದಕ್ಕೆ ಒಂದು ಗಂಟೆ ಶಾಖೆಯಲ್ಲಿ ಭಾಗವಹಿಸುವಂತಹ ಯಾವ ವ್ಯಕ್ತಿ ಇದ್ದಾನೆ ಅಂತವನಿಗೆ ಸ್ವಯಂ ಸೇವಕ ಅಂತ ಕರಿತೀವಿ. ಅದೇ ಸ್ವಯಂ ಸೇವಕ ತನ್ನ ಸ್ವಹಿತಕ್ಕೆ ವಿಚಾರಗಳನ್ನು ಸಂಗ್ರಹಿಸಿ ಕಲಿಯುವುದು, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಸಂಸ್ಕಾರವಂತನ ಆಗುವುದರ ಮೂಲಕ ಇನ್ನಷ್ಟು ಹೆಚ್ಚಿನ ಸಮಯವನ್ನು ಕೊಡುವಂಥವನು ಸಂಘದ ಕಾರ್ಯಕರ್ತ, ಪೂರ್ಣ ಸಮಯವನ್ನು ಕೊಡುವಂಥವರು ಸಂಘದ ಪ್ರಚಾರಕರು. ಸ್ನೇಹಿತರೆ, ಈ ಪತ್ರಿಕೆಯಲ್ಲಿ ಇಂದು ಬಂದಿರುವಂಥ ವಿಚಾರ ಏನು ಅಂದರೆ, ನಾನೊಬ್ಬ ಸ್ವಯಂ ಸೇವಕ, ನಾನು ಸಂಘದ ಪ್ರಾರ್ಥನೆ ನಮಸ್ತೆ ಸದಾವತ್ಸಲೆ ಅದನ್ನು ಹೇಳಿದ್ದೆ, ಇಷ್ಟು ವರ್ಷಗಳು ಇದ್ದೆ ಅಂತ ಹೇಳುವಂತಹ ವಿಚಾರದ ಜೊತೆಗೆ ಅವರು ಬೇರೆ ಬೇರೆ ಸಂಘದ ಹಿರಿಯರ ಅಥವಾ BJP ನಾಯಕರ ಫೋಟೋಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಕೋಟಿ ಕೋಟಿ ಹಣವನ್ನು ಮೋಸ ವಂಚನೆಯ ಮೂಲಕ ಲೂಟಿ ಮಾಡ್ತಾ ಇದ್ದಾರೆ, ಇಂತಹವರ ಸಂಖ್ಯೆ ಜಾಸ್ತಿ ಆಗಿದೆ. ಇದರ ಪರಿಣಾಮವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಈ ಸಮಾಜದಲ್ಲಿ ತುಂಬ ವ್ಯತಿರಿಕ್ತವಾದಂತಹ ದುಷ್ಪರಿಣಾಮವನ್ನು ಬೀಳುವಂತಹ ಕೆಟ್ಟ ಕೆಲಸವನ್ನು ಈ ಸ್ವಯಂ ಸೇವಕರು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಮಾನ್ಯ ದೂಗು ಲಕ್ಷ್ಮಣ್ ಇವರು ಇದೇ ಹೊಸದಿಗಂತ ಪತ್ರಿಕೆಯ ಸಂಪಾದಕರಾಗಿದ್ದವರು ಮತ್ತು RSS ಸಂಘದ ಪ್ರಾಂತದ ವ್ಯವಸ್ಥಾ ಪ್ರಮುಖರು ಆಗಿದ್ದ ಸಂಪರ್ಕ ಪ್ರಮುಖರು ಕೂಡ ಆಗಿದ್ದಂಥವರು. ಸ್ನೇಹಿತರೆ, ಇಲ್ಲಿ ಅವರು ಹೇಳಿರುವಂಥದ್ದು ಸ್ವಯಂ ಸೇವಕರಿಗೆ ಸಂಬಂಧಪಟ್ಟ ಹಾಗೆ. ಆದರೆ ನಾನು ಇದೇ ಸ್ವಯಂ ಸೇವಕರನ್ನ ಯಾರು ಯಾವ ರೀತಿ ಬೆಳೆಸಿದ್ರು, ಇವತ್ತು ಯಾವ ಜಾಗದಲ್ಲಿದ್ದಾರೆ ಅನ್ನುವಂಥದ್ದನ್ನು ಒಮ್ಮೆ ಮೆಲುಕು ಹಾಕಬೇಕಾಗತ್ತೆ. ಸ್ನೇಹಿತರೆ, ಯಾವ ಒಂದು ದೇವಸ್ಥಾನದ ಆಸ್ತಿಯನ್ನ ಅಂದರೆ ಮುಜರಾಯಿ ದೇವಸ್ಥಾನದ ಆಸ್ತಿಯನ್ನ ಕದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ವೀರಭದ್ರೇಶ್ವರ ದೇವಸ್ಥಾನದ 3 ಎಕರೆ 10 ಗುಂಟೆ ಜಮೀನನ್ನ ಕದ್ದಂತಹ ವ್ಯಕ್ತಿ, ಶಿಕಾರಿಪುರ ನಗರದಲ್ಲಿ ಇರುವಂತಹ ಕೆಲವು ಸರ್ಕಾರಿ ಜಾಗಗಳನ್ನು ಕದ್ದಂತಹ ವ್ಯಕ್ತಿಗಳು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನುವಂಥದ್ದನ್ನ ವಿಜಯ ಕರ್ನಾಟಕ ಪತ್ರಿಕೆ ಹಿಂದೆನೆ ವರದಿ ಮಾಡಿದೆ. ಸ್ನೇಹಿತರೆ, ಯಾವ ಒಂದು ಸ್ವಯಂ ಸೇವಕರಾಗಿ ಗರಿಗರಿ ಇಸ್ತ್ರಿ ಮಾಡಿದಂತಹ ಚಡ್ಡಿಯನ್ನು ಹಾಕಿದ್ರು, ಅಂತಹ ಒಂದು ವ್ಯಕ್ತಿಗಳಾಗಿರುವಂತಹ ಈಶ್ವರಪ್ಪನವರ ಮನೆಯಲ್ಲಿ ಕೋಟಿ ಕೋಟಿ ನೋಟುಗಳು ಎಣಿಸುವಂತಹ ಕೌಂಟಿಂಗ್ ಮಿಷನ್ ಸಿಕ್ಕಿದೆ ಅನ್ನುವಂಥದ್ದು ವರದಿಗಳಾಗಿದೆ. ಅಷ್ಟೇ ಅಲ್ಲ, ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ದೂರುಗಳು ದಾಖಲಾಗಿದೆ. ಯಾವ ಒಂದು ಯಡಿಯೂರಪ್ಪನವರು ಲಂಚ ಮತ್ತು ಭ್ರಷ್ಟಾಚಾರದ ಕಾರಣದಿಂದಾಗಿ ಜೈಲಿಗೆ ಹೋಗಿ ಬಂದರು ಅನ್ನುವಂಥದ್ದು ಇತಿಹಾಸ ಆಗಿದೆ. ಅನೇಕ ಮಂತ್ರಿಗಳು ಸಂಘದ ಸ್ವಯಂ ಸೇವಕರಾಗಿ ಹೆಸರನ್ನು ಪಡೆದಂಥವರು ಇವತ್ತು ಅನೇಕ ಜನರು ಸಾಲು 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 ಜೈಲಿಗೆ ಹೋಗಿ ಬಂದರು. ಸ್ನೇಹಿತರೆ, ಇಷ್ಟು ಮಾತ್ರ ಅಲ್ಲ, ಇದು ನಾನು ಯಾವುದೋ ಕೆಲವರು ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಆದರೆ ಈ ಒಂದು ಏನು ಸ್ವಯಂ ಸೇವಕತ್ವವನ್ನು ದುರ್ಬಳಕೆ ಮಾಡಿಕೊಂಡಂತಹ ಅಥವಾ ಸ್ವಯಂ ಸೇವಕದ ಈ ಸಂಘಟನೆಯನ್ನು ದುರ್ಲಾಭ ಮಾಡಿಕೊಂಡಂತಹ ಅನೇಕ ಸಂಘದ ಹಿರಿಯರು ಕೂಡ ಇದ್ದಾರೆ. ಸ್ನೇಹಿತರೆ, ಗೋವನ್ನು ರಕ್ಷಣೆ ಮಾಡಬೇಕು, ಗೋಹತ್ಯೆ ನಿಷೇಧ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂತಹ ಸಂಘ ಪರಿವಾರ, ಈ ಸಂಘ ಪರಿವಾರದಲ್ಲಿ ಅತ್ಯಂತ ಪ್ರಮುಖರು ಸಂಘದ ಸಂಘ ಚಾಲಕರು.
ಸಂಘದ ಸಂಘ ಚಾಲಕರಾಗಿರುವಂತಹ ವಿ ನಾಗರಾಜ್, ಸಂಘದ ವಿ ನಾಗರಾಜ್ ಅವರು ಹಿಂದೆ ಸಂಘದ ಕಾರ್ಯವಾಹರಾಗಿದ್ರು. ಅಂತಹ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕೆಲಸ ಅರ್ಜಿಯೇ ಹಾಕದೆ ಸರ್ಕಾರಕ್ಕೆ ನಮಗೆ ಅರ್ಜಿ ಜಮೀನು ಬೇಕು ಅಂತ ಅರ್ಜಿಯನ್ನೇ ಸಲ್ಲಿಸದೆ 10 ಎಕರೆ ಜಮೀನನ್ನ ಪಡೆದರು. ಇದು ಯಾವುದರ ಆಧಾರದ ಮೇಲೆ ಪಡೆದರು, ಯಾಕೆ ಪಡೆದರು, ಯಾರಿಗೆ ಪಡೆದರು? ಒಬ್ಬ ಸ್ವಯಂ ಸೇವಕ ತನ್ನ ಜೀವನಕ್ಕೆ ಕಳ್ಳ ಮತ್ತು ಸುಳ್ಳಿನ ದಾರಿ ಹಿಡಿದ್ರೆ ಅದು ತಪ್ಪು ಅಂತ ಹೇಳಿ ಬರೆಯುವಂತಹ ಇದೇ ದೂಗು ಲಕ್ಷ್ಮಣರವರೇ, ನಿಮಗೆ ನಾನು ಕೇಳ್ತೀನಿ, ಇದೇ ಮಿಥಿಕ್ ಸೊಸೈಟಿಗೆ 10 ಎಕರೆ ಜಮೀನನ್ನು ಪಡೆದರು. ಆ ಜಮೀನು ಪಡೆದಿದ್ದು ಅಕ್ರಮ, ಇಲ್ಲೀಗಲ್ ಅನ್ನುವಂಥ ವಿಚಾರವನ್ನ ಸಿ ಎ ಜಿ ರಿಪೋರ್ಟ್ನಲ್ಲಿ ದಾಖಲಾಯಿತು. ಅದರ ವಿರುದ್ಧ ನೀವು ಹೈಕೋರ್ಟ್ಗೆ ಹೋದ್ರಿ. ಆದರೆ ಆ ಜಮೀನನ್ನು ಸರ್ಕಾರಕ್ಕೆ ಹಿಂಪಡೆದ ಮೇಲೆ ಮತ್ತೆ ಸುಳ್ಳು ಹೇಳಿ ಆ ಜಮೀನನ್ನು ಸರ್ಕಾರದಿಂದ ಮತ್ತೆ ವಾಪಸ್ ಪಡೆದಿದ್ದೀರಿ ಅನ್ನುವಂಥ ಒಂದು ವಿಚಾರ ಸಿಕ್ಕಿದೆ. ಆದರೆ ತಾವುಗಳು ಸರ್ಕಾರ ಬಿಜೆಪಿ ಸರ್ಕಾರವನ್ನು ದುರ್ಬಳಕೆ ಮಾಡಿಕೊಂಡು ಜಮೀನು ಪಡೆದಿದ್ದು ಅಕ್ರಮ ಅಲ್ಲವಾ, ಅಡ್ಡದಾರಿ ಅಲ್ಲವಾ? ನೀವೇ ಈ ರೀತಿ ಅಡ್ಡದಾರಿ ಹಿಡಿದಾಗ ಇನ್ನು ಬೇರೆ ಯಾರೋ ಒಬ್ಬ ಯುವರಾಜ ಅನ್ನೋಂತ ಒಬ್ಬ ವ್ಯಕ್ತಿ ಸಂಘದ ಸ್ವಯಂ ಸೇವಕನಾಗಿದ್ದೆ ಅಂತ ಹೇಳಿ ಅವನೊಬ್ಬ ಕಳ್ಳ ಸ್ವಾಮೀಜಿ ಆಗಿ ಇವತ್ತು ಕಳ್ಳ ಬಿಜೆಪಿಯ ಕಾರ್ಯಕರ್ತನಾಗಿದ್ದಾನೆ, ಅವನ ಬಗ್ಗೆ ಬರೀತೀರಿ ಅನ್ನೋದಾದರೆ ಇದನ್ನೇ ಯಾಕೆ ಬರಲಿಲ್ಲ? ಇದೇ ಇವತ್ತು ಸರ್ಕಾರಿ ಅಧಿಕಾರಿಗಳನ್ನ ನೇಮಿಸುವಂತಹ ಅತ್ಯಂತ ಪ್ರಮುಖವಾದ KPSC, ಈ KPSCಗೆ ಯಾರ್ಯಾರನ್ನ ಯಾರ್ಯಾರು ನೇಮಿಸಿದ್ರು, ಯಾರ್ಯಾರು ಯಾರ ಮೂಲಕ ಒತ್ತಡವನ್ನು ತಂದು ಏನೇನು ಅಕ್ರಮಗಳು ಆಯಿತು ಇದು ನಿಮಗೆ ಗೊತ್ತಿಲ್ವಾ? BL ಸಂತೋಷ್ ಅವರ ಅತ್ಯಂತ ಆತ್ಮೀಯರಾದಂತಹ ಮಂಗಳ ಶ್ರೀಧರ್ ಅವರು ಯಾರ ಪ್ರಭಾವದಿಂದ ಹೋದರು? BL ಸಂತೋಷ್ ಅವರ ಪ್ರಭಾವದಿಂದ ಅಲ್ಲವಾ? ಅದೇ ರೀತಿಯಲ್ಲಿ ನಾಗರಾಜ್ ಯಾರ ಪ್ರಭಾವದಿಂದ KPSCಯ ಸದಸ್ಯರಾದರು? ಸ್ನೇಹಿತರೆ, ಇದೇ ರೀತಿಯಲ್ಲಿ ಹೇಳ್ತಾ ಹೋದ್ರೆ ನೂರಾರು ಹೆಸರುಗಳನ್ನ ನೂರಾರು ಅಕ್ರಮಗಳನ್ನ ಹೇಳಬಹುದು. ಸ್ನೇಹಿತರೆ, ಇದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನೀವು ಸಂಘದ ಸ್ವಯಂ ಸೇವಕರು ಮಾಡ್ತಾ ಇರುವಂತಹ ಅಕ್ರಮಗಳನ್ನ ಹೇಳ್ತೀವಿ ಅನ್ನೋದೇ ಆದರೆ ಯಾವನೋ ಒಬ್ಬ ಮೂಲೆಯಲ್ಲಿ ಯಾವನೋ ಒಬ್ಬ ದುಷ್ಟ ಭ್ರಷ್ಟನಿದ್ದರೆ ಅದನ್ನ ಬಿಟ್ಟು ಅದನ್ನ ನೀವು ಹೇಳದು ಹೇಳ್ತೀರಿ. ಆದರೆ ಅಧಿಕಾರದಲ್ಲಿರುವಂತಹ ಎಷ್ಟು ಜನ ದುಷ್ಟ ಭ್ರಷ್ಟರಿಗೆ ಅಧಿಕಾರದ ಮುಖ್ಯ ಸ್ಥಾನಗಳಲ್ಲಿ ಕೂಡಿಸಿ ಮೌನವಾಗಿದ್ದೀರಿ? ಅವರ ಬಗ್ಗೆ ಯಾಕೆ ಬಾಯಿ ತೆಗಿತಾ ಇಲ್ಲ? ಇಂತಹ ವಿಚಾರಗಳನ್ನ ಕೇಳಿದಂತಹ ನನಗೆ ನೀನು ಸ್ವಯಂ ಸೇವಕನೇ ಅಲ್ಲ ಅಂತ ಹೇಳಿದ್ರಲ್ಲ, ಸ್ವಯಂ ಸೇವಕತ್ವಕ್ಕೆ ದಾಖಲೆ ಕೇಳಿದ್ರಲ್ಲ, ಇಂತಹ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಮೋಸ ವಂಚನೆ ರೀತಿಯಲ್ಲಿ ಬದುಕ್ತಾ ಇಲ್ವಾ? ಇಡೀ ಸಮಾಜದಲ್ಲಿ ಎಲ್ಲರಿಗೆ ಮೋಸ ಮಾಡಿಕೊಂಡು ಬದುಕ್ತಾ ಇಲ್ವಾ? ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಬದುಕಬೇಕಾದರೆ ಅವನಿಗೆ ಅನೇಕ ಕಾನೂನಿನ ಚೌಕಟ್ಟುಗಳಿದೆ. ಪ್ರತಿಯೊಂದು ಹಂತದಲ್ಲೂ ಅವನು ನೋಂದಣಿ ಮಾಡಿಸಲೇಬೇಕು. ತಾನು ಗಳಿಸಿದ ಆದಾಯಕ್ಕೆ ಅವನು ಆದಾಯ ತೆರಿಗೆಯನ್ನು ಕಟ್ಟಬೇಕು. ಆದರೆ ಇದೇ ಕಾನೂನಿನ ಚೌಕಟ್ಟಿನಲ್ಲಿ ಇರುವಂತಹ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ನೋಂದಣಿ ಆಗಲಿಲ್ಲ. ಯಾಕೆ? ಅವರು ಸಂಗ್ರಹ ಮಾಡ್ತಾ ಇರುವಂತಹ ಸಾರ್ವಜನಿಕರ ಹಣಕ್ಕೆ ಲೆಕ್ಕ ಸಲ್ಲಿಸ್ತಾ ಇಲ್ಲ. ಯಾಕೆ? RSSಗೆ ಎಲ್ಲಿ ಒಂದು ಸ್ವಂತ ಕಚೇರಿ ಇದೆ ತಿಳಿಸ್ತೀರಾ? ಹೋಗ್ಲಿ ಬಾಡಿಗೆ ಕಚೇರಿ ಇದೆ ತಿಳಿಸ್ತೀರಾ? ಇವತ್ತು RSS ಹೆಸರಿನಲ್ಲಿ ಮಾಡಿರುವಂತಹ ಎಲ್ಲವೂ ಬೇನಾಮಿ ಆಸ್ತಿ ಅಲ್ವಾ? ಅದ್ಯಾವುದು ಕೂಡ RSS ಹೆಸರಿನಲ್ಲಿ ಇಲ್ಲ ಅಂತ ನೀವು ಬಹಿರಂಗವಾಗಿ ಹೇಳಲಿಕ್ಕೆ ನಿಮಗೆ ಧೈರ್ಯ ಇದೆಯಾ? ಯಾವ ಒಂದು ದೇಶಭಕ್ತರು ಪ್ರಾಮಾಣಿಕರು ಅಂತ ಹೇಳ್ತಿರೋ ನೀವು, ನಿಮ್ಮ ಸತ್ಯ ಸಂಗತಿಯನ್ನ ಹೇಳಲಿಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯೋ ಅಥವಾ ಇಲ್ಲವೋ? ಇದ್ರೆ ನೀವು ಮಾಡ್ತಾ ಇರುವಂತಹ ಅಕ್ರಮಗಳನ್ನು ಈ ದೇಶದ ಜನತೆಗೆ ತಿಳಿಸಿ. ಯಾರು ನನ್ನ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತಹ ಸ್ವಯಂ ಸೇವಕರನ್ನ, ಪ್ರಾಮಾಣಿಕ ಸ್ವಯಂ ಸೇವಕರನ್ನ, ಪ್ರಾಮಾಣಿಕ ನಿಷ್ಠರನ್ನ, ಸಂಘದ ವಿಚಾರಕ್ಕೆ ಬದ್ಧರಾಗಿರುವಂತವರನ್ನ, ಅವರನ್ನ ತುಳಿಯುವಂತಹ ಅವರನ್ನ ಮುಗಿಸುವಂತಹ ಕೆಲಸವನ್ನ ಮಾಡುವಂತಹ ನೀವುಗಳು ಯಾವನೋ ಒಬ್ಬ ಇಬ್ಬ ಮೋಸ ಮಾಡುವಂತಹ ಮೋಸಗಾರಿಕೆಯನ್ನ ಬೀದಿಗೆ ಹಿಡಿತಾ ಇದ್ದೀರಿ. ಆದರೆ ಅದೇ ಮೋಸ ಮಾಡ್ತಾ ಇರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಮಾಡಿರುವಂತಹ ಅಕ್ರಮಗಳನ್ನ ಅನ್ಯಾಯಗಳನ್ನ ಇಡೀ ಸಂಘಟನೆ ದೇಶಕ್ಕೆ ಒಂದು ರೀತಿಯ ದೇಶ ದ್ರೋಹದ ರೀತಿಯಲ್ಲಿ ನಡ್ಕೊಳ್ತಾ ಇರುವಂತಹ ನೀವುಗಳು ಏಕೆ ಸತ್ಯ ಸಂಗತಿಯನ್ನ ದೇಶಕ್ಕೆ ತಿಳಿಸ್ತಾ ಇಲ್ಲ? ಹೋಗಲಿ,
ಈಗಲಾದರೂ ನಿಮ್ಮ ತಪ್ಪನ್ನು ಸರಿ ಮಾಡಿಕೊಳ್ಳುವಂತ ದಿಕ್ಕಿನಲ್ಲಿ ನೀವಿದ್ದೀರಾ? ಖಂಡಿತ ಇಲ್ಲ. ಇಂತಹ ಪ್ರಶ್ನೆಗಳನ್ನ ಮಾಡುವ ನಮ್ಮಂತವರನ್ನ ಕೊಲೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ನನಗೆ ಗನ್ಮ್ಯಾನ್ ಕೊಟ್ಟು, ಅಂದ್ರೆ ಪೊಲೀಸ್ ರಕ್ಷಣೆ ಕೊಟ್ಟಿರೋದ್ರಿಂದ ನಾನು ಬದುಕಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಅಕಸ್ಮಾತ್ ನನಗೆ ಪೊಲೀಸ್ ರಕ್ಷಣೆ ಇಲ್ದಿರ ಇದ್ದಿದ್ರೆ ನೀವು ಇಷ್ಟೊತ್ತಿಗೆ ನನ್ನನ್ನು ಕೊಂದು ಹಾಕಿರ್ತಿದ್ರಿ. ಇಂತಹ ದುಷ್ಟ ಭ್ರಷ್ಟ ವಂಚನಕ ವಂಚಕರ ವ್ಯವಸ್ಥೆಯೇ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಂದಲ್ಲ, ಇವತ್ತಲ್ಲ, ನಾಳೆ ನನಗೆ ಯಾವುದೇ ರೀತಿಯಿಂದ ಯಾವುದೇ ಪರಿಣಾಮದಿಂದ ನನಗೆ ನನ್ನ ಹತ್ಯೆ ಆದರೆ ಅದಕ್ಕೆ ಎಲ್ಲದಕ್ಕೂ ಕಾರಣ ನೇರ ಹೊಣೆಗಾರರು RSS ಮತ್ತು BJPಯವರು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸತ್ಯವನ್ನ ಬಹಿರಂಗವಾಗಿ ಹೇಳ್ತಾ ಇರುವಂತ ನನಗೆ ಹೆಚ್ಚಿನ ಪೊಲೀಸ್ ರಕ್ಷಣೆ ಬೇಕು. ಇದನ್ನ ಹಲವಾರು ಬಾರಿ ನಾನು ನನ್ನ ಮನವಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದರೂ ಕೇವಲ ಒಪ್ಪ ಪೊಲೀಸನ್ನ ಕೊಟ್ಟು ನನಗೆ ಪೂರ್ಣ ರಕ್ಷಣೆಯನ್ನು ಒದಗಿಸ್ತಾ ಇರುವಂತಹ ಒಂದು ರಕ್ಷಣಾ ಕೊರತೆಯು ಇರುವಂತಹ ಸಂದರ್ಭದಲ್ಲಿ ನನ್ನ ಸತ್ಯ ವಿಚಾರಗಳನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಇಂತಹ ಸಂದರ್ಭದಲ್ಲಿ ದೇಶವಾಸಿಗಳು ನನಗೆ ಇನ್ನೂ ಹೆಚ್ಚಿನ ಸಹಕಾರವನ್ನ ಕೊಟ್ಟು ಈ ವಿಚಾರವನ್ನ ಜನತೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.